ನನಗೆ ಒಬ್ಬ ವಿದ್ಯಾವಂತ ಹೆಂಡತಿ ಬೇಕು ಅನ್ನೋದಾದರೆ ನಾನು ವಿದ್ಯಾವಂತ ಆಗಬೇಕು, ಇಲ್ಲದಿದ್ದರೆ ನಡೆಯಲ್ಲ. ಡೋಂಟ್ ಗೆಟ್ ಇನ್ ಟು ಪ್ರೈವೇಟ್ ಕಾಲೇಜಸ್, ಗೆಟ್ ಔಟ್. ಇಲ್ಲಿ ಸ್ಪೂನ್ ಫೀಡಿಂಗು. ಗೌರ್ಮೆಂಟ್ ಕಾಲೇಜ್ ಸೇರ್ಕೋ, ಅಲ್ಲಿ ಮೇಸ್ಟ್ರುಗಳು ಬಡ ಮಾಡಲ್ಲ, ನೀನೇ ಓದ್ಕೋಬೇಕು, ನೀನೇ ದೊಡ್ಡ ಮನುಷ್ಯ ಆಗಬೇಕು. ಗೌರ್ಮೆಂಟ್ ಕಾಲೇಜಿಗೆ ಸೇರಿದ್ರೆ ದೊಡ್ಡ ಮನುಷ್ಯ ಆಗ್ತೀಯಾ. ಅಲ್ಲಿ ಹೋಗಿ ಕಾಲೇಜಿಗೆ ಸೇರಿಕೊಂಡ್ರೆ ನಮ್ಮ ಜೊತೆಲಿದ್ದಂಥ ಹೆಣ್ಮಕ್ಳು ಇಂಗ್ಲೀಷ್ನಲ್ಲಿ ನೋಗೋರು. ಕಲಾಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟು, ಶೇರು ಇತ್ಯಾದಿ ಏನೇನೋ ಇದೆಯಲ್ಲ ಎಲ್ಲವನ್ನೂ ಮಾಡಿ. ಹಳ್ಳಿಯಿಂದ ಬಂದವನು, ಗಿಡ ಮರಗಳ ನಡುವೆ ಬದುಕಬೇಕು ಅನ್ನೋ ಒಂದು ಆಸೆ, ಒಳ್ಳೆ ಗಾಳಿ ಬೆಳಕು. ಬೆಂಗಳೂರಂಥ ಪಟ್ಟಣದಲ್ಲಿ ಎಲ್ಲಿ ಸಿಗುತ್ತೆ? ಅಯ್ಯ, ಇಲ್ಲಿ ಬಂದಾದಮೇಲೆ ಸ್ವಲ್ಪ ಸಂಬಂಧಗಳು ದೂರ ದೂರ ಆಗ್ತಾ ಹೋಗುತ್ತೆ. ಹೀಗಾಗಿ ನಾನೇನು ಪೂರ್ತಿಯಾಗಿ ನನ್ನ ಪ್ರೊಫೆಷನ್ ಬಿಟ್ಟಿಲ್ಲ, ಆದರೆ ಆಸಕ್ತಿಯಿಂದ ಅದರಿಂದ ಬೆನ್ನು ಹತ್ತಿ ಹೋಗ್ತಾ ಇಲ್ಲ ಅಷ್ಟೇ. ಇದೇ ಊರು, ಇದು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ತೊಂಡಗೆರೆ ಅಂತ ನೋಡೋದ್ರಲ್ಲ, ಅದು ನಾನು ಹುಟ್ಟಿದ ಊರು. ನನ್ನ ಪ್ರೈಮರಿ ಸ್ಕೂಲು ಎಜುಕೇಷನ್ ಇಲ್ಲೇ ನಡೆದದ್ದು, ಮಿಡ್ಲ್ ಸ್ಕೂಲ್ ಇಲ್ಲಿ, ಹೈಸ್ಕೂಲಿಗೆ ಮಾತ್ರ ನಾನು ನಮ್ಮೂರನ್ನು ಬಿಟ್ಟು ತುಮಕೂರಿಗೆ ಹೋದೆ. ತುಮಕೂರಲ್ಲಿ ಹೈಸ್ಕೂಲ್ ಮುಗಿಸಿದೆ. ಪಿ ಯು ಸಿಗೆ ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೋದೆ, ಸೆಂಟ್ ಜಾನ್ ಹೈಸ್ಕೂಲ್. ಅದನ್ನು ಮುಗಿಸಿ ಮಾನಸ ಗಂಗೋತ್ರಿನಲ್ಲಿ MA ಮಾಡಿ, ಆಮೇಲೆ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಲೆಕ್ಚರಾಗಿ ಕೆಲಸಕ್ಕೆ ಸೇರಿಕೊಂಡೆ. 33 ವರ್ಷ ಪ್ರೊಫೆಸರಾಗಿ ಕೆಲಸ ಮಾಡಿದೆ. ಆ ನಂತರ ರಿಟೈರ್ ಆಯಿತು, ಮಾಮೂಲಿ ಬದುಕು. ಮರಳಿ ಹಳ್ಳಿಗೆ. ಹಳ್ಳಿನಲ್ಲಿ ನಮಗೆ ಭಾಳ ಚಿಕ್ಕ ವಯಸ್ಸಲ್ಲೇ ನಮ್ಮ ಮಾಸ್ತರುಗಳಿದ್ರಲ್ಲ, ಹೈಸ್ಕೂಲು ಮಿಡ್ಲ್ ಸ್ಕೂಲ್ ಮೇಸ್ಟ್ರುಗಳು, ಹೈಸ್ಕೂಲಲ್ಲ ಮಿಡ್ಲ್ ಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ ಮೇಸ್ಟ್ರುಗಳು ತುಂಬ ಸೊಗಸಾಗಿ ನಮಗೆ ನಮ್ಮ ಭಾಷೆ ಬಗ್ಗೆ, ನಮ್ಮ ನೆಲದ ಬಗ್ಗೆ, ಬರವಣಿಗೆ ಬಗ್ಗೆ ಒಳ್ಳೆ ಬೀಜ ಹಾಕಿದ್ರು, ಪ್ರಬಂಧಗಳನ್ನ ಬರೆಸೋರು. ಹಾಗಾಗಿ ನನಗೆ ಸಾಹಿತ್ಯದ ಒಲವು ಜಾಸ್ತಿ ಆಯಿತು. ಸಾಹಿತ್ಯದ ಜೊತೆಗೆ ಸಂಸ್ಕೃತಿ, ಸಾಹಿತ್ಯ, ಕಲೆ ಅಂತ ಹೇಳ್ತೀರಲ್ಲ, ಹಂಗಾಯಿತು. ನಾಟಕಗಳಲ್ಲಿ ಪಾಠ ಮಾಡಿಸೋರು ಅಲ್ಲೇ ಸ್ಕೂಲ್ ಡೇಸಲ್ಲಿ ಇಲ್ಲಿ ಇದೇ ಊರಲ್ಲಿ ಬೀಜ. ಹೌದು, ಅಭಿನಯ ಪ್ರತಿಯೊಂದು ಮಗುವಿಗೂ ಹುಡ್ತಿದ್ದಂಗೆ ಪ್ರಾರಂಭ ಆಗ್ಬಿಡುತ್ತೆ, ತೋಟ್ಲಲ್ಲೇ ಪ್ರಾರಂಭ ಆಗುತ್ತೆ. ಆದರೆ ಈ ನನ್ನ ವಿಷಯದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಅಂತ ಏನು ಕರಿತೀವಿ, ಸಣ್ಣ ಪುಟಾಣಿ ಸ್ಟೇಜ್ ಆದ್ರೂ ಹಳ್ಳಿನಲ್ಲೇ ನಮ್ಮ ಮೇಷ್ಟ್ರುಗಳು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಸೋರು, ಏಕಪಾತ್ರ ಅಭಿನಯ ಮಾಡಿಸೋರು. ಹೀಗಾಗಿ ನಮ್ಮನ್ನು ತುಂಬ ಆ್ಯಕ್ಟಿವ್ ಆಗಿ ಇದೇ ಊರಿನ ಸಿದ್ದಮಲ್ಲಯ್ಯ ಅಂತ ಒಬ್ಬ ಮೇಷ್ಟ್ರು, ಇನ್ನು ಪಕ್ಕದ ಮುಳುಕುಂಟೆ ಅಲ್ಲಿ ಒಬ್ಬ ಮೇಷ್ಟ್ರು, ಅವರಿಬ್ಬರು ನಮ್ಮನ್ನು ತುಂಬ ಚೆನ್ನಾಗಿ ತಯಾರು ಮಾಡಿದ್ರು. ಹೀಗಾಗಿ ಭಾಳ ಭದ್ರವಾದ ಬೇಸು ನಮಗೆ ಹಳ್ಳಿದು ಸಿಕ್ಕಿದೆ. ಒಂದಲ್ಲ ಪ್ರಭಾವ, ನೂರಾರು ಪ್ರಭಾವಗಳು. ನಮ್ಮ ಮೇಷ್ಟ್ರುಗಳ ಪ್ರಭಾವ ಬೀರೋದಕ್ಕೂ ಮುಂಚೆ ನಮ್ಮ ಪುಟಾಣಿ ಗೆಳೆಯರು ಇರ್ತಾರಲ್ಲ, ಅವರು ಪ್ರಭಾವ ಬೀರಿರ್ತಾರೆ. ಅದನ್ನು ಪ್ರಭಾವ ಅಂತ ಪರಿಗಣಿಸೋದು ಯಾವಾಗ ಅಂತಂದರೆ ವಯಸ್ಸಾದ ಮೇಲೆ. ಈಗ ನಮಗೆ ವಯಸ್ಸಾಗಿರೋದ್ರಿಂದ ನಾನು ಇದಕ್ಕೆ ಆಗಬೇಕಾದ್ರೆ ಏನೇನು ಪ್ರಭಾವ ಬೀರಿರ್ಬೋದು ಅಂತ ಲೆಕ್ಕ ಹಾಕಿದಾಗ ಗೊತ್ತಾಗುತ್ತೆ ಅಷ್ಟೇ. ಎಲ್ಲವೂ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ವ್ಯಕ್ತಿತ್ವ ರೂಪಿತವಾಗುವಂಥ ಸಮಯದಲ್ಲಿ ಪ್ರತಿಯೊಂದೂ ಪ್ರಭಾವ ಬೀರುತ್ತೆ. ನಮ್ಮ ಮನೆಯಲ್ಲಿ ಸಾಕಿದ್ದ ದನ ಕರುಗಳು ಪ್ರಭಾವ ಬೀರುತ್ತೆ, ನಮ್ಮ ಮನೆಯಲ್ಲಿ ಕೆಲಸ ಮಾಡಿದಂಥ ಆಳು ಕಾಳುಗಳು ಪ್ರಭಾವ ಬೀರ್ತಾರೆ. ನಮ್ಮ ಮೇಷ್ಟ್ರುಗಳ ಪ್ರಭಾವ ಬೀರೋದು ಅನಿವಾರ್ಯ, ಎಲ್ಲ ಶಿಷ್ಯರ ಮೇಲೆ ಮೇಷ್ಟ್ರುಗಳು ಪ್ರಭಾವ ಬೀರ್ತಾರೆ. ಆದರೆ ಈ ಸಿದ್ದಮಲ್ಲಯ್ಯ ಅಂತ ಮೇಷ್ಟ್ರು ಹೇಳಿದ್ನಲ್ಲ, ಅವರು ನಮಗೆ ಭಾಳ ಶಿಕ್ಷೆ ಹೊಡೆಯೋರು. ಅವರು ಹೊಡಿತಾ ಇದ್ದಿದ್ದು ನಾನು ಬುದ್ಧಿವಂತ ಆಗಲಿ ಅಂತ. ಹೀಗಾಗಿ ಅವ್ರ ಕಡೆಯಿಂದ ತುಂಬ ಪಾಠ ಕಲ್ತಿದ್ದೀನಿ, ಪ್ರಭಾವ ಬೀರಿದ್ದಾರೆ. ಸಾಹಿತ್ಯ, ಸಂಗೀತ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಮೂಡಿಸಿದವರು ಅವರು. ಅವತ್ತು ನಮ್ಮ ಮೇಷ್ಟ್ರುಗಳು ಹೇಳಿಕೊಟ್ಟ ಕನಕದಾಸರ ನಳಚರಿತ್ರೆ ನನಗಿನ್ನೂ ನೆನಪಿದೆ. ಅದರ ಸಾಲುಗಳನ್ನ ಎಂಥ ಪುಟಗಟ್ಟಲೆ ಬೇಕಾದ್ರೆ ನಾನು ಉದ್ಧರಿಸಬಲ್ಲೆ ಆಗಿತ್ತು ನಮ್ಮ ಎಜುಕೇಷನ್ನು. ಈಗಿನ ಹಾಗೆ ಬೈಹರ್ಟ್ ಎಜುಕೇಷನ್ ಏನಲ್ಲ, ಯಾವುದನ್ನೋ ಒಂದಷ್ಟು ಮಕ್ಕಿ ಬೈಹರ್ಟ್ ಮಾಡೋದು, ಅಲ್ಲೋಗಿ ವಾಮಿಟ್ ಮಾಡೋದು, ಅದು ಡಿಗ್ರಿ ತೊಗೊಳ್ಳೋದು, ಅದಿರಲಿಲ್ಲ. ನಮಗೆ ಅದಿರಲಿಲ್ಲ. ನಾವು ಒಂದು ಮಧ್ಯಮ ವರ್ಗದ ಜನಕ್ಕೆ, ಹಳ್ಳಿಯ ರೈತಾಪಿ ಇವರಿಗೆ ವಿದ್ಯಾಭ್ಯಾಸದ ಬಗ್ಗೆ ವಿಪರೀತವಾದ ವ್ಯಾಮೋಹ ಇತ್ತು. ನನ್ನ ಮಕ್ಕಳು ದೊಡ್ಡವರಾಗಬೇಕು, ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋ ಆಸೆ ಇತ್ತು. ನಾವು ವಿದ್ಯಾವಂತರಾಗೋದಕ್ಕೆ ದೊಡ್ಡ ವಿದ್ಯಾವಂತರಾಗಲೇಬೇಕು ಅಂತ ಅಕ್ಷರ ನಮಗೆ ಹೇಳಿಕೊಟ್ಟ ಪ್ರತಿಯೊಂದನ್ನು ನಾವು ಅದನ್ನು ಸರಿಯಾದ ಸ್ಪಿರಿಟಲ್ಲಿ ತೊಗೊಂಡ್ವಿ. ಈಗಿನ ಹಾಗೆ ಯಾವುದೋ ವೃತ್ತಿ ಮಾಡಬೇಕು, ಕೆಲಸ ಮಾಡಬೇಕು, ಅದಕ್ಕೆ ಒಂದು ಡಿಗ್ರಿ ಬೇಕು ಅಂತ ಹೋದವರಲ್ಲ. ಹೀಗಾಗಿ ವಿದ್ಯೆ ಬೇಕು ಅಂತ ಹೋದವರು. ಹೌದು, ವಿದ್ಯೆ ಬೇಕು ಅಂತ. ಯಾಕೆಂದರೆ ನಮಗೆ ತಿನ್ನೋಕ್ಕೆ ಉಣ್ಣೋಕ್ಕೆ ಇತ್ತು, ಬೇಕಾದಷ್ಟಿತ್ತು. ಜಮೀನ್ದಾರರು ನಮ್ಮಪ್ಪ, ಅದರ ಕೊರತೆ ಇರಲಿಲ್ಲ. नमप्पा लोयर सेकेंडरी फेल ಹೀಗಾಗಿ ಅವರಿಗೆ ನನ್ನ ಮಕ್ಕಳು ಬೆಳಿಬೇಕು ನಾನು ಸ್ವಲ್ಪ ತುಂಬ ಚಟುವಟಿಕೆಯಿಂದ ಕೂಡಿದ ಹುಡುಗಾಗಿದ್ದೆ ಹೀಗಾಗಿ ನಮ್ಮ ಮೇಷ್ಟ್ರುಗಳು ನನಗೆ ಪ್ರೋತ್ಸಾಹ ಕೊಟ್ಟರು ನನ್ನ ಪೇರೆಂಟ್ಸು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಆದ್ದರಿಂದ ನಾನು ಹಳ್ಳಿಯವ ಅಂತ ಹೇಳಿಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಪಡ್ತೀನಿ ಭಾಳ ಜನ ರೂಟ್ಸ್ ಮರ್ತು ಬಿಡ್ತಾರೆ ರೂಟ್ಸ್ ಮರ್ತರೆ ಫ್ರೂಟ್ಸ್ ಎಲ್ಲಿ ಬರುತ್ತೆ ನಿಮಗೆ ಫ್ರೂಟ್ಸ್ ಬೇಕು ಅಂದರೆ ರೂಟ್ಸ್ ಬೇಕೇ ಬೇಕು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ಬಸವಣ್ಣವ್ರು ಹೇಳ್ತಾರೆ ತಳಕ್ಕೆ ನೀರಿರಬೇಕಾದ್ದು ನಾವು ಮರದ ತುದಿಗೆ ನೀರೆರಿಯಲ್ಲ ಯಾವ ಮನುಷ್ಯ ತನ್ನ ರೂಟ್ಸನ್ನು ಮರಿತಾನೆ ಅವನಿಗೆ ಫ್ರೂಟ್ಸ್ ಇಲ್ಲ ಏನೋ ಸಾಯ ತನಕ ಬದುಕಿರ್ತಾನಷ್ಟೆ ಅದು ನನ್ನ ಬಲವಾದ ನಂಬಿಕೆ ನಿಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಜೊತೆ ಓಡೋಣ ಓ ಪೆನ್ನು ಪೇಪರ್ ತಂದಿದ್ದೀರಾ ತಂದಿದ್ದೀವಿ ಸರ್ ಯಾಕೆಂದರೆ ನನ್ನ ತಂದೆ ತಾಯಿಗೆ ನಾನು 7ನೇ ಮಗ ಒಟ್ಟು 14 ಜನ 10 ಜನ 5 ಜನ ಅಕ್ಕಂದಿರು 5 ಜನ ತಂಗಿದಿರು ಒಬ್ಬ ಅಣ್ಣ ಇಬ್ಬರು ತಮ್ಮಂದಿರು ನಾನು ಸೇರಿ 14 ಜನ ದೊಡ್ಡ ಕುಟುಂಬ ಇವತ್ತಿಗೂ ನಮ್ಮಲ್ಲಿ ವರ್ಷಕ್ಕೊಂದು ಸಾರಿ ನಾವು ಬಸವ ಜಯಂತಿ ಮಾಡ್ತೀವಿ ಆ ದಿವಸ ನಾವು ಎಲ್ಲರೂ ಸಹ ನಮ್ಮ ಓರೆ ಕೋರೆಗಳನ್ನೆಲ್ಲ ಮರೆತು ಒಂದು ಕಡೆ ಸೇರ್ತೀವಿ ಸುಮಾರು 240 ಜನ ಸೇರ್ತೀವಿ ಕುಟುಂಬದವರೇ ನೀವು ಒಂದು ಅರ್ಧ ಮುದ್ದು ಜನ ಇದ್ದೀರಿ ವೆರಿ ನೈಸ್ ಐ ಥಿಂಕ್ ಆ ಕುಟುಂಬನೂ ಆ ಸಂತೋಷ ಇದೆ ಈಗ ನಮ್ಮ ಅಕ್ಕ ಬಂದು ಸುಮಾರು 3-4 ಗಂಟೆಗಳ ಕಾಲ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕ್ತಾಯಿದ್ರು ಭಾಳ ಅದ್ಭುತವಂತ ಜೀವನ ನಡೆಸ್ತಿದ್ದೇವೆ ನಾವು ಸೊ ವೃತ್ತಿ ಶುರು ಆಗೋಯಿತು ಮೇಷ್ಟ್ರೇ ಆಗಿ ಶುರು ಮಾಡಿದ್ರಿ ಸೊ ನಾನು ಮೇಷ್ಟ್ರ ಆಗೋದಕ್ಕೊಂದು ಕಾರಣ ಇದೆ ಇಲ್ಲಿ ಶುರುವಾದಂತಹ ಕಲಾ ವ್ಯಾಮೋಹ ಹೈಸ್ಕೂಲ್ಗೂ ಹೋಯಿತು ಕಾಲೇಜ್ಗೂ ಹೋಯಿತು ಹೈಸ್ಕೂಲ್ನಲ್ಲಿ ನಾನು ನಾಟಕಗಳು ಮಾಡೋದಕ್ಕೆ ಶುರು ಮಾಡಿದೆ ಇಲ್ಲಿ ಅಂಟಿಸಿಕೊಂಡಂಥ ಗೀಳು ನನಗೆ ಉಪನ್ಯಾಸಗಳನ್ನ ಕೇಳೋದು ನಾನಿನ್ನೂ ತುಂಬ ಚೆನ್ನಾಗಿ ನನಗೆ ಜ್ಞಾಪಕಿದೆ ತ್ರಿವೇಣಿಯವರು ಅನುಸೂಯ ಅಂತ ಕಾದಂಬರಿಕಾರರು ಇದ್ದಾರಲ್ಲ ಅವರು ತುಮಕೂರಿಗೆ ಬಂದಿದ್ದರು ಅವರ ಉಪನ್ಯಾಸ ಕೇಳಕ್ಕೆ ಹೋದೆ ಅದಕ್ಕೆ ಹಿಂದಿನ ದಿವಸ ಇನ್ಯಾರೋ ಒಬ್ರದ್ದು ಉಪನ್ಯಾಸ ಕೇಳಿದ್ದೆ ಈ ಥರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ ಹೀಗಾಗಿ ಮನೆಗೆ ಬಂದ ತಕ್ಷಣ ನಮಗೆ ಬೈಗಳ ಬೀಳ್ತಿತ್ತು ಓದೋದು ಬರೆಯೋದು ಬಿಟ್ಟು ಏನೆಲ್ಲೋ ಹೋಗ್ತೀಯ ಏನೋ ಮಾಡ್ತೀಯ ಅಂತ ನನಗೆ ಆ ಗೀಳು ಸ್ವಲ್ಪ ಜಾಸ್ತಿ ಇತ್ತು ವಿಚಾರವಾದದ ಬೆನ್ನು ಹತ್ತುವ ಚಟ ನನಗೆ ಭಾಳ ಚಿಕ್ಕ ವಯಸ್ಸಲ್ಲೇ ಬೆಳೆದಿತ್ತು ತುಂಬ ಚಿಕ್ಕ ವಯಸ್ಸಲ್ಲೇ ನನಗೆ ವೈಚಾರಿಕತೆಯ ಅದಕ್ಕೇನು ತೇವಲು ಅಂತೀರಾ ಗೀಳು ಅಂತೀರಾ ಗೊತ್ತಿಲ್ಲ ನನಗೆ ಅದು ಹತ್ತಿತ್ತು ಹೀಗಾಗಿ ನನ್ನ ಎಜುಕೇಷನ್ಗೆ ತೊಂದರೆ ಆಯಿತು ಪಿ ಯು ಸಿನಲ್ಲಿದ್ದಾಗ ನನಗೆ ಎಕ್ಸಾಮಿನೇಷನಿಗೆ ಕೂತ್ಕೊಳಕ್ಕಾಗಲಿಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಬಂತು ನನ್ನ ಈ ವ್ಯಾಮೋಹದಿಂದ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಂದ ನನಗೆ ವ್ಯಾಮೋಹ ಆ ವ್ಯಾಮೋಹದಿಂದ ನನಗೆ ಎಕ್ಸಾಮಿನೇಷನಲ್ಲಿ ಬೇಕಾದ ಅಟೆಂಡೆನ್ಸ್ ಸಿಕ್ಕಲಿಲ್ಲ ಎಕ್ಸಾಮಿಗೆ ಕುಂಡಿಸ್ಲಿಲ್ಲ ಸೊ ಪಿ ಯು ಸಿ ಒಂದು ವರ್ಷದ ಪಿ ಯು ಸಿ ನಮ್ಮದು 1957 SLC 58ರಲ್ಲಿ ಪಿ ಯು ಸಿ ಮಾಡಬೇಕಾಗಿತ್ತು ಆದರೆ ನಾನು ಮಾಡಿದ್ದು 61ರಲ್ಲಿ ಅಲ್ಲಿವರೆಗೂ ಬ್ಯಾಕ್ ಟು ವಿಲೇಜ್ ವ್ಯವಸಾಯ ಉಪನ್ಯಾಸ ಅದು ಕೇಳೋದು ನಾಟಕಗಳು ನಡೀತಾ ಇದ್ದರೆ ನಾಟಕ ನೋಡೋಕ್ಕೆ ಹೋಗೋದು ಹಳ್ಳಿ ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ದನ ಕರ ಹಾಕೋದು ಗಿಡ ಮರ ಬೆಳೆಸೋದು ಈ ಎಲ್ಲ ಕೆಲಸದಲ್ಲಿ ತೊಡ್ಕೊಂಡೆ ಅದನ್ನು ಶ್ರದ್ಧೆಯಿಂದಲೇ ಮಾಡಿದ್ದೆ ಆಗ ಆದರೆ ಏನೋ ಆಗ್ತಾನೆ ನನ್ನ ತಮ್ಮ ಏನೋ ಆಗ್ತಾನೆ ಅಂತ ನಮ್ಮ ಅಣ್ಣ ಬಯಸಿದ್ದು ನಮ್ಮಣ್ಣ ಒಂದು ಸಾರಿ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ನಾನು ಮಲಗಿದ್ದೆ ಮಾತಾಡ್ತಾ ನಾವು ರಾತ್ರಿ ಹಗಲು ಒಂದೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ರು ನಾನು 35 ನಂಬರ್ ಬರೋದು ಕಷ್ಟ ಏನನ್ನೂ ಮಾಡದೆ ಇವನು ಮೇಲಿಗೆ ಬರ್ತಾಯಿದ್ದಾನೆ ಬುದ್ಧು ಅಂತ ನನ್ನ ತಮ್ಮ ಡೆಪ್ಟಿ ಕಮಿಷನರ್ ಆಗ್ತಾನೆ ಅಥವಾ ಯಾವ್ದಾದ್ರು ಕಾಲೇಜಲ್ಲಿ ಪ್ರೊಫೆಸರ್ ಆಗ್ತಾನೆ ಅನ್ನೋ ಆಸೆ ಇತ್ತು ಈಗ ನೋಡಿದ್ರೆ ಹಾಳಾಗೋದಾ ಅಂತ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡು ಇಬ್ಬರು ನೊಂದ್ಕೋತಾ ಇದ್ದರು ಅದು ನನ್ನ ಕಿವಿಗೆ ಬಿತ್ತು ಅವತ್ತು ನಾನು ತೀರ್ಮಾನ ಮಾಡಿದೆ ನಾನು ಓದಲೇಬೇಕು ಕಾಲೇಜಲ್ಲಿ ಮೇಷ್ಟ್ರು ಆಗಲೇಬೇಕು ಅಂತ ಅದಕ್ಕೆ ಅದೊಂದು ಬಹಳ ಮುಖ್ಯವಾದ ಕಾರಣ ಇನ್ನೊಂದು ತಮಾಷೆ ಕಾರಣ ಇದೆ ಈ ನಾವು ಆರು ಉಡಿದ್ರೆ ಆರು ಅಂದರೆ ಗೊತ್ತಾಗುತ್ತಲ್ಲ ಈ ಹೊಲ ಉಳಬೇಕಾದ್ರೆ ನೇಗಿಲನ್ನ ಕಟ್ಟೋದಿದೆ ಆ ನೇಗಿಲು 6-8 ನೇಗಿಲನ್ನ ಕಟ್ಟಿ ಉಳಿತಾಯಿದ್ದು ಮುಂದಿನ ಸಾಲಿನಲ್ಲಿ ಮನೆ ಮಗ ನಾನು ಅದನ್ನು ಹೊಡಿತಾ ಇದ್ದೆ ನಮ್ಮಣ್ಣ ನಮ್ಮ ಅತ್ತಿಗೆಯನ್ನು ಕರ್ಕೊಂಡು ಆ ರಸ್ತೆನಲ್ಲಿ ಬರ್ತಾಯಿದ್ರು. ಅವರು BSc ಮಾಡ್ಕೊಂಡು ಕೆಲಸದಲ್ಲಿದ್ದರು, ಬರ್ತಾಯಿದ್ರು. ಅವರು ನಮ್ಮ ಜೊತೆಲಿದ್ದವನು ಒಬ್ಬ ನನ್ನ ವಯಸ್ಸಿನ ಆಳು ಮಗ, ನಮ್ಮನೇಲೆ ಕೆಲಸ ಮಾಡ್ಕೊಂಡಿದ್ದವನು ತಮಾಷೆಗೆ ಹೇಳ್ದ, ಇದು ಐತೆ ನೋಡು ಅಣ್ಣ, ಯಾರು ಅಕಾರನ್ನು ಕರ್ಕೊಂಡು ಹೆಂಗೆ ಬರ್ತಾ ಇದ್ದಾರೆ, ಇದು ಆಗಿದ್ದರೆ ಹಂಗೆ ಮದುವೆ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು, ಬಂದ್ಬಿಡ್ತು ಇಲ್ಲಿ ಒಳ ಒಳಕ್ಕೆ ಅಂತ ತಮಾಷೆ ಮಾಡ್ದ. ಮನೆಯಲ್ಲಿ ನನ್ನ ತಂಗಿಗೆ ಗಂಡು ಹುಡುಕ್ತಾಯಿದ್ರು. ಹೆಂಗಸರಲ್ಲ ಭಾಳ ಒಳ್ಳೆ ನಮ್ಮಪ್ಪ ತುಂಬ ಒಳ್ಳೆಯ ಒಂದು ಫ್ಯಾಮಿಲಿಯನ್ನು ಹುಡುಕಿದ್ರು. ಆ ಹುಡುಗನಿಗೆ ಏನಿದೆ ಎಜುಕೇಷನ್, SLC, ದೊಡ್ಡ ಜಮೀನ್ದಾರ, ಬೇಕಾದಷ್ಟು ಆಸ್ತಿ. ಆವಾಗ ಮನೇಲಿ ಕೂತು ಹೆಂಗಸುಗಳೆಲ್ಲ ಮಾತಾಡ್ತಿದ್ರು, ಎಷ್ಟು ಆಸ್ತಿ ಇದ್ರೆ ಏನಂತೆ, ಯಾವ ಬೇಕಾದ್ರೂ ಕಳೆದು ಹಾಕ್ಬೋದು, ವಿದ್ಯೆ ಬೇಕೋ, SLC ಮಾಡಿರೋನಿಗೆ ನಾವು ಕೊಡಲ್ಲ ಅಂತ ಅವರೆಲ್ಲ ತೀರ್ಮಾನ ಮಾಡಿದರು. ಅದೊಂದು ಕಾರಣ ಆಯಿತು ನನಗೆ. ನನಗೆ ಒಬ್ಬ ವಿದ್ಯಾವಂತ ಹೆಂಡತಿ ಬೇಕು ಅನ್ನೋದಾದರೆ ನಾನು ವಿದ್ಯಾವಂತ ಆಗಬೇಕು, ಇಲ್ಲದಿದ್ದರೆ ನಡೆಯಲ್ಲ ಅಂತ. ಹೀಗಾಗಿ ನಾನು ಮನೆ ಬಿಟ್ಟು ಹೊರಟೋದೆ. 3 ವರ್ಷಗಳ ಕಾಲ ನನಗೆ ಸಂಪರ್ಕ ಇರಲಿಲ್ಲ. ಅಂದರೆ ಮನೆ ಸಂಪರ್ಕ ಅಲ್ಲ, ನಾನು 3 ವರ್ಷಗಳ ವಿದ್ಯಾಭ್ಯಾಸ ಬಿಟ್ಬಿಟ್ಟಿದ್ನಲ್ಲ. SLC ಆದಮೇಲೆ ಇಲ್ಲವೇ ಇಲ್ಲ ಎಜುಕೇಷನ್ನು. ಹೀಗಾಗಿ ನಾನು ಒಳಗೆ ಕರೆಸ್ಪಾಂಡೆನ್ಸ್ ನಡೆಸಿ, ನನ್ನ ಸ್ನೇಹಿತ ಒಬ್ಬ ಇದ್ದ ಮೈಸೂರಲ್ಲಿದ್ದ, ಅವನ ಜೊತೆ ಕರೆಸ್ಪಾಂಡೆನ್ಸು ಪೋಸ್ಟಲ್ಲಿ ಇದರಲ್ಲಿ ನಡೆಸಿ, ನೀನು ಬಾ, ನೀನು ಬಂದ್ಬಿಡು, ಮುಂದಿನ ನಾನು ನೋಡ್ಕೋತೀನಿ, ವಿದ್ಯಾಭ್ಯಾಸ ನಿನಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಅವನು ಸಪೋರ್ಟ್ ಮಾಡ್ದ. ಸಪೋರ್ಟ್ ಅಲ್ಲ, ಒಂದು ನೈತಿಕವಾದ ಬೆಂಬಲ ಕೊಟ್ಟ. ನಾನು ಪೋಸ್ಟಲ್ ಕರೆಸ್ಪಾಂಡೆನ್ಸನ್ನು ನಮ್ಮಮ್ಮ ಹಳ್ಳಿ ಪೋಸ್ಟ್ ಆಫೀಸ್ ತಾನೆ, ರಾಘವಯ್ಯ ಅಂತ ಒಬ್ಬರು, ನಮ್ಮ ತಾವರೆಕೆರೆ ಅಂತ ಊರು, ಆ ರಾಘವಯ್ಯ ಅಂತ ಪೋಸ್ಟ್ ಮ್ಯಾನ್ ಇದ್ದರು. ಆ ಪೋಸ್ಟ್ ಮ್ಯಾನ್ ಹತ್ರ ನಮ್ಮಮ್ಮ ನನಗೆ ಬರೋ ಕಾಗದಗಳನ್ನೆಲ್ಲ ಒಡೆಸಿ ಓದಿಸಿ ಅಂಟಾಕಿ ಕೊಡು. ಅಷ್ಟರಲ್ಲಿ ನಾನು ಹೆಸರು ಮಾಡಿದ್ನಲ್ಲ, ದೂರ್ತ ಅಂತ, ಕೆಟ್ಟ ಮನುಷ್ಯ ಅಂತ, ಓದಲ್ಲ, ದಡ್ಡಲ್ಲ, ಒಂದು ಓದಲ್ಲ ಇವನು. ಹಾಗಾಗಿ ನಾನು ಒಂದು ದಿವಸ ಐ ಟುಕ್ ಎ ಡಿಸಿಷನ್ ಟು ಗೋ ಅವೇ ಫ್ರಮ್ ಮೈ ಹೌಸ್. ಮನೆಯಿಂದ ಹೊರಟೆ. 4 ಕೋಟಿ ರೂಪಾಯಿ ಒಂದು ಅಂಗಡಿನಲ್ಲಿ ಸಾಲ ಮಾಡಿದೆ. ಇಲ್ಲಿ ಕೃಷ್ಣಪ್ಪನ ಅಂಗಡಿ ಅಂತಿದ್ದೆ, ಅವ್ರ ತಮ್ಮ ದೇವರಾಜ ಅಂತ, ಅವನ ಹತ್ರ ಹೋಗಿ 4 ಕೋಟಿ, ಯಾಕೆಂದರೆ ಮೈಸೂರಿಗೆ 3 ರೂಪಾಯಿ ಚಾರ್ಜ್ ಇತ್ತು, 4 ಕೋಟಿ ರೂಪಾಯಿ. ನಾನು ಕೇಳಿದೆ, 5 ರೂಪಾಯಿ ಕೊಡೆಯಾ ಅಂತ ಕೇಳಿದೆ. ಅವನು ಇಲ್ಲ, ನಮ್ಮ ಅಣ್ಣಿಲ್ಲ, ನಾನು ತಾವು ಇರೋದಿಷ್ಟೇ ಅಂತ 4 ಕೋಟಿ ಕೊಟ್ಟ. ಅದನ್ನು ತೊಗೊಂಡು ಸೈಡ್ ಬ್ಯಾಗ್, ಆಗ ಸ್ಪೆಷಾಲಿಟಿ ಸಾಹಿತಿಗಳಿಗೆ ಬ್ಯಾಗ್, ಒಂದು ಜುಬ್ಬ ಒಂದು ಪೈಜಾಮ ಹಾಕ್ಕೊಂಡು 4 ಕೋಟಿ ರೂಪಾಯಿ ಇಟ್ಕೊಂಡು ಹೋದೆ. 3 ರೂಪಾಯಿ ಕೊಟ್ಟು ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಒಂದು ರಾತ್ರಿ ಪೂರ್ತಿ ಆ ಟೌನ್ ಹಾಲ್ ಏರಿಯಾದಲ್ಲಿ ಮಲಗಿದ್ದು, ಆ ಬೆಳಗ್ಗೆ ಹುಡುಕೊಂಡು ಹೋದೆ. ಆಮೇಲೆ ಸೆಂಟ್ ಫಿಲೋಮಿನಸ್ ಕಾಲೇಜು, ಸೆಂಟ್ ಜಾನ್ ಅಲ್ಲ, ಸೆಂಟ್ ಫಿಲೋಮಿನಸ್ ಕಾಲೇಜಿಗೆ ಸೇರಿಕೊಂಡೆ. ಅಲ್ಲಿ ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ದುಂಡಾಗಿ, ನಾನು ತುಂಬ ಬುದ್ಧಿವಂತ ಅಂತ ಹೇಳ್ದಲ್ಲ, ದುಂಡಾಗಿ ಅಕ್ಷರಗಳು ಬರೀತಿದ್ದೆ. ಅವರು ನನ್ನ ಫೀಸ್ ಮನ್ನಾ ಮಾಡಿದ್ರು, ಹ್ಯಾಂಡ್ ರೈಟಿಂಗ್. ಹಾಂ ಹೌದು, ಹ್ಯಾಂಡ್ ರೈಟಿಂಗ್ ಇದರಿಂದ. ಆಮೇಲೆ ನನಗೆ ಆಶ್ರಯ ಕೊಟ್ಟಿದ್ದಂಥ ಒಬ್ಬ ಹುಡುಗ ಮತ್ತು ಇನ್ನೊಬ್ಬ ಲಾಯರು, ಅವರಿಬ್ಬರಿಗೂ ನಾನು ಅಡುಗೆ ಮಾಡಿಕೊಡ್ತಿದ್ದೆ. ನಾನು ರೂಮ್ ಬಾಡಿಗೆ ಇಲ್ಲ. ಹೀಗಾಗಿ 1 ವರ್ಷ ಕಳೆದೆ. 1 ವರ್ಷದೊಳಗೆ ಸೆಂಟ್ ಫಿಲೋಮಿನಸ್ ಕಾಲೇಜಿನಲ್ಲಿ ಒಂದು ಅಭ್ಯಾಸ ಏನಿತ್ತು ಅಂದರೆ, ನಮ್ಮ ಎಂಥ ರಿಪೋರ್ಟ್ ಅಂತ ಹೇಳ್ತೀರಿ, ಪ್ರೋಗ್ರೆಸ್ ರಿಪೋರ್ಟ್. ಆ ಪ್ರೋಗ್ರೆಸ್ ರಿಪೋರ್ಟನ್ನು ನಮ್ಮ ಮನೆಗೆ ಕಳ್ಸೋಕ್ಕೆ ಶುರು ಮಾಡಿದರು. ಮನೆಯವ್ರಿಗೆ ಇನ್ನು ಬುದ್ಧು ಅಂತ ಓದ್ತಾವೆ. ನಾನು ಇಲ್ಲಿ ಹಠ ಮಾಡಿ ಹೋಗಿದ್ದೆ, ಹೋಗಿ ಕೂಡ್ದು ಅಂತ ನಮ್ಮಪ್ಪ ಹೇಳಿದಾಗ, ಈ ಮನೆಗೆ ಬರ್ತೀನಿ, ವಿದ್ಯಾವಂತಾಗಿ ಬರ್ತೀನಿ, ಹಾಗೆ ಬರೋದಿಲ್ಲ ಅಂತ ಹೇಳೋಗಿದ್ದೆ. ಅವರಿಗೆಲ್ಲ ಸಂತೋಷ ಆಗಿ, ಆಮೇಲೆ ಅಪ್ಪನಿಗೆ ಕಾಣ್ದಂಗೆ ಅಮ್ಮ, ಅಮ್ಮನಿಗೆ ಕಾಣ್ದಂಗೆ ಈ ಅಕ್ಕ, ಇವರೆಲ್ಲ ಒಂದಷ್ಟು ದುಡ್ಡು ಕಳ್ಸೋಕ್ಕೆ ಶುರು ಮಾಡಿದ್ರು. ಸೆಂಟ್ ಫಿಲೋಮಿನಸ್ ಕಾಲೇಜಿಂದ ಮೈಸೂರಿಗೆ, ತುಮಕೂರಿಗೆ ನಾನು ಡಿಗ್ರಿಗೆ ಬಂದೆ. ಯಾಕೆಂದರೆ ಅಲ್ಲಿ ಗೋಪಾಲಕೃಷ್ಣ ಅಡಿಗರು ನನ್ನ ಮೇಷ್ಟ್ರು. ಮೈಸೂರಲ್ಲಿ ಸೆಂಟ್ ಫಿಲೋಮಿನಸ್ ಕಾಲೇಜಿನಲ್ಲಿ ಗೋಪಾಲಕೃಷ್ಣ ಅಡಿಗರು ನನ್ನ ಮೇಷ್ಟ್ರು. ಅವರು ಯಾವುದೋ ಒಂದು ಈ ಕಾಂಪೋಸಿಷನ್ ಕ್ಲಾಸಲ್ಲಿ ನನ್ನ ಪ್ರತಿಭೆಯನ್ನು ಗುರ್ತಿಸಿ ಹೇಳಿದ್ರು, ಡೋಂಟ್ ಗೆಟ್ ಇನ್ ಟು ಪ್ರೈವೇಟ್ ಕಾಲೇಜಸ್, ಗೆಟ್ ಔಟ್. ಇಲ್ಲಿ ಸ್ಪೂನ್ ಫೀಡಿಂಗು, ಸೆಂಟ್ ಫಿಲೋಮಿನಸ್ ಕಾಲೇಜಿನಲ್ಲಿ ಪ್ರತಿಯೊಂದನ್ನು ಸ್ಪೂನ್ ಫೀಡಿಂಗು. ಗೌರ್ಮೆಂಟ್ ಕಾಲೇಜ್ ಸೇರ್ಕೋ, ನೀನೇ ಓದ್ಕೋಬೇಕು, ನೀನೇ ದೊಡ್ಡ ಮನುಷ್ಯ ಆಗಬೇಕು, ಗೌರ್ಮೆಂಟ್ ಕಾಲೇಜಿಗೆ ಸೇರಿದ್ರೆ ದೊಡ್ಡ ಮನುಷ್ಯ ಆಗ್ತೀಯಾ ಅಂತ ಹೇಳಿರೋ. ಅವ್ರ ಮಾತನ್ನು ಕೇಳಿ ನಾನು ತುಮಕೂರಿಗೆ ಬಂದು, ತುಮಕೂರಲ್ಲಿ 1st ಇಯರ್, 2nd ಇಯರ್, 3rd ಇಯರ್ ಡಿಗ್ರಿ ಮಾಡಿ, ಮತ್ತು ಮೈಸೂರಿಗೆ ನಾನು MA ಮಾಡಲಿಕ್ಕೆ ಹೋದೆ. ಇದು ನನ್ನ ವಿದ್ಯಾಭ್ಯಾಸದ ಹಿಂದಿನ ಕತೆ. ಮಾನಸ ಗಂಗೋತ್ರಿಗೆ ಹೋದಾಗ ನಾವು ಸೇರಿಕೊಂಡಿದ್ದು ಇಂಗ್ಲೀಷ್ ಡಿಪಾರ್ಟ್ಮೆಂಟು. ಇದು ಕುಗ್ರಾಮ, ತೊಂಡಗೆರೆ ಗ್ರಾಮ. ಇಂಗ್ಲೀಷು ಸ್ವಲ್ಪ ಪ್ರಾಬ್ಲಮ್ಮು. ನಾನು ಇಂಗ್ಲೀಷ್ ಪ್ರೊಫೆಸರೇ ಆಗಬೇಕು, ಯಾಕೆ ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೊತ್ತಿಗೆ ಸಾಕಷ್ಟು ಕೆಲಸ ಮಾಡಿದ್ದೆ. ನಾನು ಕೆಲಸ ಮಾಡಿದ್ದಂದರೆ ಓದಿದ್ದೆ, ಓದ್ಕೊಂಡಿದ್ದೆ, ಸಾಹಿತ್ಯವನ್ನು ನಾನು ಭಾಳ ಚೆನ್ನಾಗಿ ಓದ್ತಿದ್ದೆ, ಓದ್ಕೊಂಡಿದ್ದಾದ್ದರಿಂದ ಪ್ರಪಂಚದ ಸಾಹಿತ್ಯ ಗೊತ್ತಾಗಬೇಕಾದ್ರೆ ಇಂಗ್ಲೀಷ್ ಮುಖಾಂತರ ಮಾತ್ರ ಸಾಧ್ಯ ಅಂತ ಗೊತ್ತಾಗಿ ಕನ್ನಡದಲ್ಲಿ ನಾನು ಏನು ಬೇಕಾದರೂ ಸಾಧನೆ ಮಾಡ್ತೀನಿ, ಇಂಗ್ಲೀಷಿನ ಮುಖಾಂತರವಾಗಿ ಜಗತ್ತಿನ ಸಾಹಿತ್ಯದ ಪರಿಚಯ ಆಗಬೇಕು ನನಗೆ ಅಂಥೇಳಿ ಇಂಗ್ಲೀಷನ್ನೇ ಹಠ ಮಾಡಿದೆ. ಅಲ್ಲಿ ಹೋಗಿ ಕಾಲೇಜಿಗೆ ಸೇರಿಕೊಂಡ್ರೆ ನಮ್ಮ ಜೊತೆಲಿದ್ದಂಥ ಹೆಣ್ಮಕ್ಳು ಇಂಗ್ಲೀಷ್ನಲ್ಲಿ ನಗೋರು. ಅವ್ರಿಗೂ ಬಳಸ್ತಾ ಇದ್ದಂಥ ಇ ಡಿ ಎಮ್ಗಳು ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಇಂಗ್ಲೀಷ್ ಅರ್ಥ ಆಗೋದು ಅವ್ರಿಗೆ ಫೆಡ್ ಅಪ್ ವಿತ್ ಲೈಬ್ರರಿ ಅಂತ ಕೇಳೋರು. ಫೆಡ್ ಅಪ್ ಅಂದರೆ ನಮಗೆ ಅರ್ಥ ಇಲ್ಲ, ಬೇಜಾರು ಅಂತ ಅರ್ಥ ಆಗಿದ್ದು ನನಗೆ MA ಮುಗಿದ ಮೇಲೆ. ಹೀಗಾಗಿ ಒಂದಷ್ಟು ಗೊಂದಲಗಳಿದ್ದು ನಮಗೆ. ಬಟ್ ನನಗೊಂದು ಗುಣ ಏನಪ್ಪ ಇತ್ತು ಅಂದರೆ, ಏನನ್ನಾದರೂ ಸರಿ ಅರ್ಧ ಗಂಟೆ ಒಂದು ಗಂಟೆ ಪ್ರಯತ್ನ ಪಟ್ಟರೆ ಅದನ್ನು ನಾನು ಹೊಲಿಸ್ಕೊಂಡಬಲ್ಲೆ, ಅದರಲ್ಲಿ ಪಾಂಡಿತ್ಯವನ್ನು ಪಡ್ಕೋಬಲ್ಲೆ ಅಥವಾ ಅಭ್ಯಾಸ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಹೀಗಾಗಿ ನನ್ನ ಎಲ್ಲ ಗೆಳೆಯರಿಗಿಂತಲೂ ಇವತ್ತು ಲೋಹಿತಾಶ್ವ ಅಂತಂದರೆ ಒಂದು ಹೆಸರಾಗಿ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಇರೋರಿಗೆ. ಸೊ ಮೇಷ್ಟ್ರು ಅನುಭವಗಳು, ಅಯ್ಯೋ ಅದು ಸಾಗರ. ಅಧ್ಯಾಪನ ಆಗಿ ನನಗೆ ಅಂದರೆ ನಮಗೆ ನಂದು MA ಮುಗಿದ ಮೇಲೆ 21 ಜನ ಮೇಷ್ಟ್ರು ಬೇಕಾಗಿತ್ತು. ಡಿಗ್ರಿ ಮಾಡಿದ್ದವರು MA ಮಾಡಿದ್ದವರು 19 ಜನ. ಎಲ್ಲ ಸೆಲೆಕ್ಟು, ಕಾಂಪಿಟೇಷನ್ನೇ ಇಲ್ಲ. ತುಮಕೂರಿಗೆ ನನಗೆ ತುಮಕೂರ್ಗ ಚಿತ್ರದುರ್ಗಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ತು. ಗೌರ್ಮೆಂಟು ಅಲ್ಲಿಗೆ ಹೋದೆ. ಅದು ಏನು ಎಂಥ ಕ್ಯಾಂಡಿಡೇಟ್, ಅದು ಟೆಂಪೊರರಿ ಕ್ಯಾಂಡಿಡೇಟ್, ಅದಕ್ಕೆ ಏನೋ ಒಂದು ಪದ ಈಗೆಲ್ಲ ಮರ್ತು, ಅದು ಪ್ರೊಬೆಷನರಿ ಪೀರಿಯಡ್ಡೇ, ಪಾರ್ಟ್ ಟೈಮ್ ಲೆಕ್ಚರರ್, ಅರೆಕಾಲಿಕ ಪಾರ್ಟ್ ಟೈಮ್ ಲೆಕ್ಚರರ್ ಥರ ಸಿಕ್ತು. ಅಲ್ಲಿಗೆ ಹೋದೆ ಟೆಂಪರರಿ ಬೇಸಿಸ್ಸು. ಕರೆಕ್ಟಾಗಿ 1 ತಿಂಗಳಿಗೆ ಅಲ್ಲಿ ಇನ್ಯಾರೋ ಒಬ್ಬ PA ಅಂತೂ KPSC ಇಲ್ಲ, ಈಗೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನನಗೆ, ಆಲ್ಮೋಸ್ಟ್ ಬಲವಂತವಾಗಿ ಮರ್ತುಬಿಟ್ಟಿದ್ದೀನಿ ಎಂಥ ಕ್ಯಾಂಡಿಡೇಟ್ ಅಂದರೆ ಪರ್ಮನೆಂಟ್ ಕ್ಯಾಂಡಿಡೇಟು, PSC ಕ್ಯಾಂಡಿಡೇಟರು, ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ಸೆಲೆಕ್ಟಾಗಿ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಬಂದ. ಅವನು ಬಂದಮೇಲೆ ನಾನು ಜಾಗ ಬಿಡಲೇಬೇಕಾಗಿ ಬಂತು, ನಾನು ಟೆಂಪರರಿ ಕ್ಯಾಂಡಿಡೇಟು. ಸೊ ಮತ್ತೆ ಡೈರೆಕ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಜಯಲಕ್ಷ್ಮಮ್ಮಣಿ ಅಂತ ಡೈರೆಕ್ಟ್ ಇದ್ದರು, ಅವ್ರನ್ನ ಮಾತಾಡಿಸಿದೆ. ಅವರು ತುಮಕೂರಿಗೆ ಹೋಗೋದಾದರೆ ಕಳಿಸ್ತೀನಿ ಅಂತಂದರು. ನನಗೆ ಬೇಕಾಗಿದ್ದು ತುಮಕೂರೇ, ನಮ್ಮೂರು ತುಮಕೂರು ಅಂದರೆ ನಮ್ಮ ನೇಟಿವ್ ಟೌನು. ಸೊ ಅಲ್ಲಿಗೆ ಬಂದು ಸೇರಿಕೊಂಡೆ, ಅದು ಜರ್ನಿ ಕಂಟಿನ್ಯೂ ಆಗ್ತಾ ಬಂತು. ಆಮೇಲೆ ಎಕ್ಸಾಕ್ಟ್ಲಿ 2 years ಆದಮೇಲೆ ನಾನು ಕನ್ಫರ್ಮೇಷನ್ ಆಯಿತು, ನಾನು PSC ಆಯಿತು, ಪಕ್ಕಾ ಪರ್ಮನೆಂಟ್ ಆಯಿತು. ಅಲ್ಲಿ ಒಂದು 8-10 ವರ್ಷ ಇದ್ದೆ. ಆಮೇಲೆ ಮತ್ತೆ ಚಿತ್ರದುರ್ಗಕ್ಕೆ ಹೋದೆ. ಈಗ ಎಲ್ಲೆಲ್ಲಿ ಕೆಲಸ ಮಾಡೋದು ಅಂತೇಳಿ ಅದು ಬೆಂಗಳೂರಿಗೆ ಬಂದೆ. ಬೆಂಗಳೂರೊಂದು 2 ದಿವಸ ಕೆಲಸ ಮಾಡಿದೆ. ಕೊನೆಗೆ 30ನೇ ವಯಸ್ಸಲ್ಲಿ ಅಂತಂದರೆ 30 ವರ್ಷ ಸರ್ವಿಸ್ ಆದಾಗ 3 ವರ್ಷಗಳ ಕಾಲ ಪ್ರಿನ್ಸಿಪಾಲ್ ಆಗಿ KR ಪುರಂ ಕಾಲೇಜಲ್ಲಿದ್ದು ರಿಟೈರ್ 2000ದಲ್ಲಿ ರಿಟೈರ್ ಆಗಿ ಇಲ್ಲಿಗೆ ಬಂದು. ಮೇಷ್ಟ್ರು ಆಗೋದೊಂದು ಭಾಳ ಒಂದು ರೀತಿ ಪುಣ್ಯದ ಕೆಲಸ ನನ್ನ ಪ್ರಕಾರ, ಯಾಕಂದರೆ ಎಲ್ಲೇ ಸಿಕ್ಕ ಮೇಷ್ಟ್ರ ನನ್ನ ಶಿಷ್ಯ ಅಂತಾರೆ. ಸೊ ಮೇಷ್ಟ್ರಾಗಿ ನೀವು ಮರೆಯಲಾರದ ಕೆಲವು ಪುಣ್ಯ ಪಾಪ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಆದರೆ ಒಂದು ಅದ್ಭುತವಾದ ವೃತ್ತಿ. ಯಾಕೆಂದರೆ ವಿ ಡೀಲ್ ವಿತ್ ಹ್ಯೂಮನ್ ಬಾಂಬ್ಸ್. ಮಕ್ಕಳಿದಾವಲ್ಲ, ಸ್ಟೂಡೆಂಟ್ಸ್ ಇರ್ತಾರಲ್ಲ, ಒಬ್ಬೊಬ್ಬನೂ ಒಂದು ಅದ್ಭುತವಾದ ವ್ಯಕ್ತಿ. ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನು ನೀವು ಕೆದಕಿ ಬಿಟ್ಟರೆ ನೀವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಮೇಷ್ಟ್ರಾಗಿ ಬೆಳೆದಿರೋದು, ನಾನು ಕಲಿತಿದ್ದು ಮೇಷ್ಟ್ರ ಆದಮೇಲೆ, ಇನ್ನೂ ಹೆಚ್ಚು ಕಲಿತದ್ದು ರಿಟೈರ್ ಆದಮೇಲೆ. ಅದು ಯಾಕೆಂತಂದರೆ ಪ್ರತಿ ದಿವಸ 3 ಗಂಟೆಗಳ ಕಾಲ, 2-3 ಗಂಟೆಗಳ ಕಾಲ ನೀವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳನ್ನ ಪರಿಹರಿಸುವಂತಹ ಕೆಲಸದಲ್ಲಿ ತೊಡಗ್ತೀರಿ. ಅದಕ್ಕೆ ಅವರಿಗಿಂತಲೂ ಹೆಚ್ಚು ಜ್ಞಾನ ಇರಬೇಕು, ನಿಮಗೆ ಸಂಪಾದನೆ ಮಾಡಬೇಕು. ಎ ಟೀಚರ್ ಈಸ್ ನಾಟ್ ಎ ಟೀಚರ್ ಇಫ್ ಹಿ ಥಿಂಕ್ಸ್ ದಟ್ ಈಸ್ ಎ ಟೀಚರ್. ಯಾಕಂದರೆ ಎ ಟೀಚರ್ ಮಸ್ಟ್ ಆಲ್ವೇಸ್ ಬಿ ಎ ಸ್ಟೂಡೆಂಟ್. ನೋಡಿ, ನೀವು ಬೆಂಗಳೂರಿಗೆ ಹೋಗಿ ಬಂದಿದ್ದೀರಿ ಇಲ್ಲಿ, ನಾನು ನಿಮ್ಮನ್ನು ಬೆಂಗಳೂರಿಗೆ ದಾರಿ ಯಾವುದು ಅಂತ ಕೇಳಿದ್ರೆ ನೀವು ಬಂದಿರೋದ್ರಿಂದ ನಿಮಗೆ ಗೊತ್ತಿದೆ. ನಿಮಗೆ ಆ ಅನುಭವ ಇಲ್ಲದೆ ಹೋದರೆ ನೀವು ತಿಳ್ಕೋಬೇಕೆಲ್ಲಾದರೂ. ಇವತ್ತಿನ ದಿವಸ ಈಗಂತೂ ಇನ್ನೂ ಕಷ್ಟ, ಮಕ್ಕಳಿಗೆ ಮೊಬೈಲಿಂದ ಅವಂತೂ ಏನೋ ಇದಾವಲ್ಲ, ಯೂಟ್ಯೂಬು, ವಾಟ್ಸಪ್ಪು, ಎಕ್ಸೆಟ್ರಾ ಮಾರ್ಗಗಳಿಂದ, ಟೆಲಿವಿಷನ್ಗಳಿಂದ ಬೇಕಾದಷ್ಟು ಜ್ಞಾನ. ಮೇಷ್ಟ್ರಗಳ ಅವಶ್ಯಕತೆ ಇಲ್ಲ ಈಗ. ಮೇಷ್ಟ್ರು ನಿಜವಾದ ಮಾರ್ಗದರ್ಶಕ ಆಗಬೇಕಾಗಿದೆ ಈಗ. ಮಾರ್ಗವನ್ನು ತೋರಿಸ್ಕೊಡ್ಬೇಕು. ಸರ್ವಜ್ಞ ಒಂದು ಅದ್ಭುತವಾದ ವಚನ ಹೇಳ್ತಾನೆ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ಹೇಳುವನು ಬಹುಬುದ್ಧಿ, ಗುರುವಿಂದ ಬಂಧನ ಬಯಲು ಸರ್ವಜ್ಞ ಅಂತ. ಎಲ್ಲ ಬಂಧನಗಳಿಂದ ನಿಮಗೆ ಬಿಡುಗಡೆ ಸಿಗೋದು ಗುರುವಿನಿಂದ. ಆ ಸ್ಥಾನದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ಈ ಪರಿಜ್ಞಾನ ಇರಬೇಕು. ನಾನು ವ್ಯಕ್ತಿತ್ವವನ್ನು ರೂಪಿಸುವ ಒಬ್ಬ ಕುಶಲಕರ್ಮಿ ಅನ್ನೋ ಜವಾಬ್ದಾರಿ ಇರಬೇಕು. ನಮ್ಮ ಪುಣ್ಯಕ್ಕೆ ನಮಗೆ ಹೇಳ್ಕೊಟ್ಟು ಮೇಷ್ಟ್ರುಗಳು ಅಥವಾ ನಮಗಿದ್ದಂಥ ನಮ್ಮ ಮೇಷ್ಟ್ರುಗಳು ನಮಗೆ ಪಾಠ ಮಾಡ್ತಿದ್ದರಿಂದ ಅರೆಕೊರೆಗಳನ್ನೆಲ್ಲ ನಾನು ತುಂಬಿಕೊಂಡೆ. ಯಾಕೆಂದರೆ ಈ ಮೇಷ್ಟ್ರಿಗೆ ಏನು ಪ್ರಯೋಜನ ಇಲ್ಲ ರೀ ಅಂತ ಅನಿಸಿರೋದು ನನಗೆ. ನಾನು ಅದಾಗಬಾರ್ದು ಅಂತ ಅನ್ಸೋಕ್ಕೆ ಶುರುವಾಯಿತು. ಹೀಗಾಗಿ ನಾನು ಒಬ್ಬ ಇವತ್ತಿಗೂ ನನ್ನನ್ನು ತುಂಬ ಪ್ರೀತಿಸುವ ಮತ್ತು ಅಸಾಧ್ಯವಾಗಿ ದ್ವೇಷಿಸುವ ಎರಡು ವರ್ಗದ ಜನ ಇದ್ದಾರೆ. ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ದ್ವೇಷದವ್ರು ಕಡಿಮೆ ಇದ್ದಾರೆ. ಅವರು ಮಾಮೂಲಿ, ಅವರೇನು ಮಾಡೋಕ್ಕಾಗಲ್ಲ ಅನ್ನೋಣ. ಆದರೆ ಮಿಕ್ಕೆಲ್ಲರೂ ನನಗೆ ಇದುವರೆಗೂ ಅನಿಸುತ್ತೆ, ರೀ ನೀವು ಒಳ್ಳೆ ಮೇಷ್ಟ್ರಲ್ಲ ಅಂತಲೋ, ಒಳ್ಳೆ ನಟ ಅಲ್ಲ ಅಂತಲೋ, ಒಳ್ಳೆ ಮನುಷ್ಯ ಅಂತಲೋ ಹೇಳೋ ಜನ ನನಗಿನ್ನೂ ಸಿಕ್ಕಿಲ್ಲ. ಅಂಥದ್ದೊಂದು ದಿವಸ ಸಿಗ್ಬೋದಾ ಅಂತ ಕಾಯ್ತಾ ಇದ್ದೀನಿ ನಾನು. ಕಲಾಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟು, ಶೇರು ಇತ್ಯಾದಿ ಏನೇನೋ ಇದೆಯಲ್ಲ ಎಲ್ಲವನ್ನೂ ಮಾಡಿ. ಯಾವಾಗಾದರೂ ಬನ್ನಿ, ಯಾವಾಗಾದರೂ ಹೋಗಿ, ಟೈಮ್ ಲಿಮಿಟ್ ಇಲ್ಲ. ಈ ಥರ ಯಾವುದೋ ಬೌಂಡ್ರಿಗಳನ್ನ ಹಾಕದೆ ಅವರಿಗೆ ಹೇಳ್ಕೊಟ್ಟಿದ್ದೆ. ಯಾಕೆಂತಂದರೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ಇದೊಂದು ಅಭ್ಯಾಸ ಇತ್ತು. ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಹಕ್ಕು ನನಗಿಲ್ಲ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲ್ಮ್ಸ್, ಕಾರ್ಪೊರೇಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.